ಗಲ್ವಾನ್ ಕಣಿವೆಯಲ್ಲಿ ನಡೆದಂಥ ಚೀನಾ ಮತ್ತು ಭಾರತ ಘರ್ಷಣೆಗೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ನೀಡಿರುವಂಥ ಹೇಳಿಕೆ ಖಂಡಿಸಿರುವಂಥ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಚೀನಾಗೆ ಪ್ರಧಾನಿ ಮೋದಿ ಕ್ಲೀನ್ ಚಿಟ್ ನೀಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚೀನಾ ಮತ್ತು ಭಾರತದ ಘರ್ಷಣೆ ಹಿನ್ನೆಲೆ ಸರ್ವಪಕ್ಷ ಸಭೆ ಕರೆದಿದ್ದ ಮೋದಿ ಭಾರತದ ಗಡಿಯೊಳಗೆ ಯಾರೂ ಪ್ರವೇಶ ಮಾಡಿಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಖಂಡಿಸಿರುವಂಥ ಪಿ ಚಿದಂಬರಂ ಅವರು ಹಾಗಾದರೆ ಭಾರತದ ಸೈನಿಕರನ್ನ ಕೊಂದಿದ್ದು ಯಾರು ಅಂತ ಕೇಳಿದ್ದಾರೆ. ಶನಿವಾರ ಸರಣಿ ಟ್ವೀಟ್ ಮಾಡಿರುವಂಥ ಚಿದಂಬರಂ ಭಾರತ ಸರ್ಕಾರದ ನಡೆಯನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ದೇಶದ ರಕ್ಷಣೆ ವಿಷಯವನ್ನ ಚರ್ಚಿಸಬೇಕಾದ ಸಮಯದಲ್ಲಿ ಚೀನಾ ವಸ್ತು ನಿಷೇಧದ ಕೂಗು ಬೇಕಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. They can't wait for another year. The claim was made yesterday. If they don't reject the claim today, I think it will have terrible consequences. Government clarifies and answers our questions. See, we have pointed out that the Prime Minister's statement clearly runs counter to what the Army Chief said, runs counter to what the Defense Minister said. The Chinese in large numbers have entered India. It clearly contradicts what the foreign minister said, that we want restoration of status quo ante. ಗಡಿಯೊಳಗೆ ಯಾರೂ ಪ್ರವೇಶ ಮಾಡಿಲ್ಲ ಅಂತ ಮೋದಿ ಹೇಳುವ ಮೂಲಕ ಪ್ರಧಾನಿ ಮೋದಿ ಚೀನಾಗೆ ಕ್ಲೀನ್ ಚಿಟ್ ನೀಡ್ತಿದ್ದಾರಾ ಅಂತ ಪಿ ಚಿದಂಬರಂ ಅವರು ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಚೀನಾದೊಂದಿಗೆ ಮಾತುಕತೆ ನಡೆಸಲು ಏನು ಇದೆ, ಮೇಜರ್ ಜನರಲ್ಗಳು ಏಕೆ ಮಾತುಕತೆ ನಡೆಸ್ತಿದ್ದಾರೆ, ಯಾವುದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಕೇಳಿದ್ದಾರೆ. ಚೀನಾ ಸೇನೆಯು ಭಾರತದ ಗಡಿಯೊಳಗೆ ಪ್ರವೇಶ ಮಾಡಿಲ್ಲ ಅಥವಾ ಗಡಿ ಉಲ್ಲಂಘನೆ ಆಗಿಲ್ಲ ಅನ್ನೋದಾದರೆ ಉಭಯ ರಾಷ್ಟ್ರಗಳ ಮಧ್ಯೆ ಗಡಿಯಿಂದ ಸೇನೆ ನಿಷ್ಕ್ರಿಯಗೊಳಿಸುವ ಕುರಿತು ಚರ್ಚೆ ಏಕೆ ಮಾಡಲಾಗಿದೆ ಅಂತ ಮಾಜಿ ಹಣಕಾಸು ಸಚಿವ ಟ್ವೀಟ್ ಮಾಡಿದ್ದಾರೆ. The conclusion is a horrifying conclusion. That's why we demand that the government clarify and answer the Chinese claim to the Galwan Valley today and not wait until even tomorrow. ಇನ್ನು ಭಾರತದ ಗಡಿ ಪ್ರದೇಶಕ್ಕೆ ವಿದೇಶಿ ಸೇನೆ ಪ್ರವೇಶವಾಗಿಲ್ಲ ಅನ್ನೋದಾದ್ರೆ ಮೇ 5 ಮತ್ತು 6ರಂದು ಭಾರತ ಚೀನಾ ಗಡಿಯಲ್ಲಿ ಏನಾಯಿತು, ಮೇ 16 ಹಾಗೂ 17ರಂದು ಲಡಾಖ್ ಗಡಿಯಲ್ಲಿ ಏನಾಯಿತು, 20 ಭಾರತೀಯ ಯೋಧರು ಹೇಗೆ ಮೃತಪಟ್ಟರು ಅಂತ ಸ್ಪಷ್ಟ ಮಾಹಿತಿ ನೀಡಿ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಪ್ರಧಾನಿ ಅವರನ್ನು ಆಗ್ರಹಿಸಿದ್ದಾರೆ. देश की सीमाओं की रक्षा में दिन रात लगे हमारे वीर जवानों के साथ चट्टान की तरह खड़े हैं. उनकी वीरता, उनके कौशल, उनकी सूझबूझ पर देश अटूट विश्वास रखता है. इस सर्वदलीय बैठक के माध्यम से मैं शहीदों के परिवारों को भी विश्वास दिलाता हूं कि पूरा देश उनके साथ है, पूरा देश उन्हें नमन करता है. साथियों, पूर्वी लद्दाख में जो हुआ उसको लेकर आपने रक्षा मंत्री जी और विदेश मंत्री जी को सुना भी और प्रेजेंटेशन को भी देखा. न वहां कोई हमारी सीमा में घुस आया है, न ही कोई घुसा हुआ है, न ही हमारी कोई पोस्ट किसी दूसरे